स्वागत नानु अमृता श्रीकंठ मैसूर चामराजनगर द्विसदस्य विधान परिषद क्षेत्र चुनाव मतदान इंदु सुसूत्रवागि नडेदितु अभ्यर्थिगळ भविष्य मतपेटिकेयल्लि भद्रवागिदे मैसूर महानगर पालिके आवरणदल्लि मतदान नडेदितु मतदाररु मतपत्रगळल्लि मतवन्न चलायिसि मतपेटिकेगे हाकुत्तारे विधान परिषत् सदस्यराद केटि श्रीकंठेगौड संदेश नागराज कांग्रेस बीजेपी हागू जेडीएस नगर पालिके सदस्यरु उत्साहदिंद मतदानवन्न माडिद्दारे तम्म पक्षद शासकर नेतृत्वदल्लि नगर पालिके सदस्य सारथी साली तम हक चलायल पक्षेतर पालिके सदस्य मतदान बढ़िया शासक तन्वीर सेठ कांग्रेस पालिके सदस्य तम हक चलायु इन मैसूर चामराजनगर विधान परिषत् चुनाव एल शांतियुत नुला ग्राम पंचायत केंद्र चुनायित सदस्य उत्साह मतदान पागर इन नंजनगूड़ तूक उल्लहली ग्राम पंचायत के मैसूर जिलाधिकारी डॉक्टर बगादी गौतम पोलिस वरिष्ठाधिकारी आर्चेतन भेटी परशीलन शासक नागेंद्र पालिके सदस्य जो बंद तम हक चलायु इन शासक सारा महेश नगर पटण पुरसभा मतगटे हक चलायु प्रमुख राजकीय पक्ष जो प्रादेशिक पक्ष जेडीएस कूड़ा स्पर्धा है जेडीएस अभ्यर्थी सीएन मंजेगौड़ ऐसे विश्वास व्यक्तपुर इन संजे नाकु गंटू मतदान प्रक्रिया ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಕಾಂಗ್ರೆಸ್ ನಿಂದ ತಿಮ್ಮಯ್ಯ ಬಿಜೆಪಿ ನಿಂದ ರಘು ಕೌಟಿಲ್ಯ ಜೆಡಿಎಸ್ ನಿಂದ ಮಂಜೇಗೌಡ ಸ್ಪರ್ಧಿಸಿದ್ದು ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ವಾಟಾಳ್ ನಾಗರಾಜ್ ಕಣಕ್ಕಿಳಿದಿದ್ದರು ಈ ಹಿನ್ನೆಲೆಯಲ್ಲಿ ಮೈಸೂರು ಚಾಮರಾಜನಗರ ದ್ವಿಸದಸ್ಯ ಸ್ಥಾನಕ್ಕೆ ನಡೆದಂತ ಚುನಾವಣೆ ಜಿದ್ದಾಜಿದ್ದಿನ ಕಣವಾಗಿತ್ತು ಇದರಲ್ಲಿ ಯಾರು ಗೆಲುವನ್ನ ಸಾಧಿಸುತ್ತಾರೆ ಎಂಬುದನ್ನ ಇದೀಗ ಕಾದು ನೋಡಬೇಕಿದೆ इस सारी बेरे हाक दी अस्टे डिफ्रेन्स तो संतोषदेल वोटी आर जन ली अंत शुभाशय हेल्ती अदे आर जन यार इबर गेल्तर अब सीक्रेट कमल नान कांग्रेस बीजेपी मादी अदरलू मुझुमर कांग्रेस बीजेपी के बेबल मादी वोटन हाकी अस्ट ಅದನ್ನ ಮತ ಬಂದವರು ಯಾಕೋ ಓಟ್ ಹಾಕರೆ ಬಂದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಏನೋ ಮಿಸ್ಟೇಕ್ ಆಗಿರ್ಬೇಕು ಅಂತ ಅಲ್ಲ ನನಗಿಂತ ನಿಮಗೆ ಗೊತ್ತು ಜಾಸ್ತಿ ಈಗ ಇಲ್ಲಿ ವಯಸ್ಸಲ್ಲಿ ಪರಿಷತ್ ಚುನಾವಣೆ ಎಲೆಕ್ಷನ್ ಗೆ ಟಿಕೆಟ್ ಗೆ ಸಾಕಷ್ಟು ಓಡಾಟ ಮಾಡಿದ್ರಿ ಎಲ್ಲೂ ಸಿಗಲಿಲ್ಲ ಏನ್ ಅನ್ಸುತ್ತೆ ಸರ್ ಎಲ್ಲೂ ಸಿಗಲಿಲ್ಲ ಅಲ್ಲ ಬಿಜೆಪಿ ಸಿಗಲಿಲ್ಲ ಅಷ್ಟೇ ಜೆಡಿಎಸ್ ಅವರೇ ಮನೆ ಬಾಗಿಲು ಬಂದಿದ್ರು ಇಂದು ರಾತ್ರಿ ಅಲ್ಲಿ ಅಪ್ಪ ಮಕ್ಕಳೇನೇ ಒಬ್ಬರಿಗೊಬ್ಬರು ಗುದ್ದಾಡ್ಕೊಂಡು ನನಗೆ ಅವಮಾನ ಮಾಡಿದ್ರು ಅಷ್ಟೇ ಜೆಡಿಎಸ್ ನಾನೇ ನಿಲ್ಲಬೇಕು ಅಂತ ಇರಲಿಲ್ಲ ಅದ ನಿಂತ್ರೆ ಸೋಲ್ತದೆ ಅಂತ ಗೊತ್ತಿತ್ತು ಆದ್ರೆ ನಾನು ನಿಂತಿಲ್ಲ ಮುಂದಿನ ದಿನಗಳಲ್ಲಿ ಅವರೇ ರಾತ್ರಿ ಇಂದು ರಾತ್ರಿ ಬಂದು ಬಿ ಫಾರ್ಮಾ ಕೊಟ್ಟುಬಿಟ್ಟು ಯಾರು ಅಪ್ಪನ ರೇವಣ್ಣನ ಇವರು ಇಲ್ಲಿ ಮೈಸೂರು ಮಹಾರಾಜ ಹೇಳ್ದಂಗೆ ಕೇಳ್ಕೊಂಡು ಇವರು ಕೊಡ್ಲಿಲ್ಲ ಅಷ್ಟೇ आर ऐन गोतिर डिस्प्यूट फैमिली डिस्प्यूट ना वर्दंग ओडिती नीन हतंत मारने दस देवेगौड़ कुमार नन मग अंत प्रधान हर मतड़ अद्वर व्यवहार अब परिषत् चुनाव मुद्दे चुनाव परिणाम बीरते जे डी एस अथ कांग्रेस मेले ಮುಂದಿನ ಚುನಾವಣೆಗೂ ಇದಕ್ಕೂ ಇಲ್ಲ ಇದೇನಿದು ನಿಜವಾದ ಓಟ್ ಹಾಕಿ ಮಾಡ್ತಾ ಇಲ್ಲ ಇದು ಯಾವುದಕ್ಕೂ ಪರಿಸ್ಥಿತಿ ಇಲ್ಲ ಇದು ಅವರವರ ಸ್ವಂತ ವೈಯಕ್ತಿಕ ಪಾರ್ಟಿ ಎರಡು ಸೇರಿ ಕೆಲಸ ಇದೆ ಸರ್ ಮೈಸೂರು ಮಹಾರಾಜನ ಅಂತ ಯಾರು ಗೊತ್ತಿಲ್ಲ ಪಾರ್ಟಿ ಗೊತ್ತಾಗ್ತಿಲ್ಲ ನಾನು ಪ್ರೆಸ್ ಕರೀತೀನಿ 5ನೇ ತಾರೀಕು ನಾನು ಪಾರ್ಟಿಗೆ ರಾಜೀನಾಮೆ ಕೊಟ್ಬಿಟ್ಟು ಜನತಾ ದಳಕ್ಕೆ ಒಂದು ದೊಡ್ಡದಾಗಿ ಪ್ರೆಸ್ ಕರೆದು ಅವತ್ತು ಎಲ್ಲ ಹೇಳ್ತೀನಿ ಅದು ಮುಂದೆ ಸಂದೇಶ್ ನಾಗರಾಜ್ ಅವರ ಕುಟುಂಬ ಮತ್ತೆ ಸಂದೇಶ್ ನಾಗರಾಜ್ ಸೇವೆ ಮಾಡಿದ್ದಾರೆ ಆದ್ರೆ ಈ ರೀತಿ ನಡೆಸ್ಕೊಳ್ಳೋದು ಎಷ್ಟು ಸರಿ ಆಯ್ತು ಮತ್ತೆ ನಿಮ್ಗೇನು ಅದರ ಬಗ್ಗೆ ನಾನು ಇವಾಗ ಏನೂ ಮಾತಾಡೋದಿಲ್ಲ 5ನೇ ತಾರೀಕು ನನ್ನ ಅವಧಿ ಮುಗಿತದೆ ಎಂ ಎಲ್ ಸಿದು ಅವತ್ತು ನಾನು ಆ ಪಾರ್ಟಿಗೆ ರಾಜೀನಾಮೆ ಕೊಟ್ಬಿಟ್ಟು ಪ್ರೆಸ್ ಕರೀತೀನಿ ನನ್ನ ಜೀವನದಲ್ಲಿ ಯಾವತ್ತೂ ಪ್ರೆಸ್ ಕರೆದಿಲ್ಲ ನಾ 5ನೇ ತಾರೀಕು ಕರೆದು 5 ತಪ್ಪರ 6 ಜನವರಿ 5ಕ್ಕೆ ಮುಗಿತದೆ ನಂದು 6ನೇ ತಾರೀಕು ಕರೆದುಬಿಟ್ಟು ಕೂಲಂಕುಷವಾಗಿ ಮಾತಾಡ್ತೀನಿ ಅಲ್ಲ ಸಂದೇಶ್ ನಾಗರಾಜ್ ಅವರ ಕುಟುಂಬ ರಾಜಕೀಯವಾಗಿ ದೂರ ಮಾಡೋದು ಮೈಸೂರು ಮಹಾರಾಜರ ಒಂದು ಏನಾದರೂ ತಂತ್ರನ ಸರ್
ಮೈಸೂರು ಮಹಾರಾಜರು ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರ ಫ್ಯಾಮಿಲಿ ಅಲ್ಲ, ಬೇರೆ ನಮ್ಮಂತವರೊಬ್ರು ಮಹಾರಾಜರು ಕೂಡ. ಮಹಾರಾಜರು ಒಂದೇ ಪಕ್ಷದಲ್ಲಿ ಇದ್ದಾರೆ. ಮಹಾರಾಜರು ಮಂತ್ರಿ, ಸೇನಾಧಿಪತಿ, ಆಮೇಲೆ ಪ್ರಜೆ ಎಲ್ಲ ಅವರೇ, ಸೇವಕರು ಎಲ್ಲ ಅವರೊಬ್ಬರೇ ಉಳ್ಕೊಳ್ಳೋದು. ಅವ್ರ ಅವ್ರ ದರ್ಬಾರ್ ಅವರಿಂದನೇ ಈ ಜಿ ಟಿ ದೇವೇಗೌಡರು, ನೀವು ಪ್ರಬಲ ಚಿಕ್ಕಮಾದು ಎಲ್ಲರೂ ಎಲ್ಲರೂ ಹೋಗಿರೋದು ಆ ಮಹಾರಾಜರು ಇದ್ದೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪರ್ಟಿಕ್ಯುಲರ್ ಅವರನ್ನೇ ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅವಮಾನ ಏನಿಲ್ಲ, ನನಗೇನು ಅವಮಾನ ಆಗಿಲ್ಲ. ಇದೇ ದಿವಸ ಬಂದು ನಾನು 5ನೇ ತಾರೀಕು ಬಿ ಫಾರ್ಮನ್ನು ತೋರಿಸ್ತೀನಿ. ನನಗೆ ಹಿಂದೆ ದಿವಸ ಬಿ ಫಾರ್ಮ್ ತಂದು ಮನೆಗೆ ಯಾರು ಕೊಟ್ಬಿಟ್ಟು ಹೋದ್ರು, ಏನು ಎತ್ತ ಎಲ್ಲಾನು 5ನೇ ತಾರೀಕು ಕೂಲಂಕುಶ ವ್ಯವಸ್ಥಿತವಾಗಿ ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇದೆ. ಯಾರಿಂದ ಯಾರು ಮುಗಿಸಿಕ್ ಆಗೋದಿಲ್ಲ, ಅದು 5ನೇ ತಾರೀಕು ಆದ್ಮೇಲೆ ಗೊತ್ತಾಯ್ತದೆ. ನಾವು ಮುಗಿತೀವ ಅವ್ರು ಮುಗಿತಾರೆ. ಮೈಸೂರು ಮಹಾರಾಜರಿಗೆ ಮುಂದಿನ ಚುನಾವಣೆ ತಪ್ಪು ಅಂತಿದ್ದಾರೆ. ಅದನ್ನ ಮಾಡಿ ತೋರಿಸ್ತಾರೆ ಜನ. ಏನು ಹೇಳಿಕ್ಕೆ ಇಚ್ಛಪಡ, ಅಲ್ಲ ಈ ಸೋಮಶೇಖರ್ ಬಂದಿದ್ರು, ಸಿದ್ದರಾಮಯ್ಯ ಬಂದಿದ್ರು, ಜಮೀರ್ ಅಹಮದ್ ಬಂದಿದ್ರು, ಅದು 5ನೇ ತಾರೀಕು ಆದ್ಮೇಲೆ ಗೊತ್ತಾಯ್ತು. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ ಸರ್ ಅಥವಾ? 100ಕ್ಕೆ 105 ಭಾಗ ಇಲ್ಲಿ ಗಂಟ ಮೈಲ್ಡ್ ರಾಜಕೀಯ ಮಾಡ್ತಿದೆ, 5ನೇ ತಾರೀಕು ಆದ್ಮೇಲೆ ರಫ್ ರಾಜಕೀಯ ಮಾಡ್ತಿದೆ. ನಗರದ ಮತದಾರರಾಗಿ ನಮ್ಮ ಪಕ್ಷದ ಎಲ್ಲ ನಗರ ಪಾಲಿಕಾ ಸದಸ್ಯರು ನಾವೆಲ್ಲರೂ ಒಟ್ಟಾಗಿ ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ. ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಬೆಳಗ್ಗೆ 8 ಗಂಟೆಯಿಂದ ಮತದಾನ ನಡೀತಾ ಇದೆ. ಉತ್ತಮವಾದಂತಹ ಪ್ರತಿಕ್ರಿಯೆ ಇದೆ. ಪ್ರಥಮ ಪ್ರಾಶಸ್ತ್ಯದ ಮತಗಳಿಂದಲೇ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸುತ್ತದೆ ಅಂತ ಹೇಳಿ ನಮಗೆ ವಿಶ್ವಾಸ. ಫೀಡ್ಬ್ಯಾಕ್ ಏನಿದೆ ಸರ್ ಇವತ್ತು ನಿರೀಕ್ಷೆಗಳವರೆಗೆ? ಇಲ್ಲ, ನಡೀತಾ ಇದೆ ನೋಡಿ. ಏನಾಗುತ್ತೆ, ಮತಗಟ್ಟೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎಲ್ಲವೂ ಕೂಡಿ ಕಡಿಸುವಂಥದ್ದು ಇದು. ಆದರೆ ನಮಗೆ ಈವರೆಗೂ ಬಂದಿರುವಂಥ ವಿದ್ಯಮಾನಗಳ ಪ್ರಕಾರ ನಮ್ಮ ಅಭ್ಯರ್ಥಿಯ ಪರ ಪ್ರಥಮ ಪ್ರಾತಿನಿಧ್ಯದಿಂದಲೇ ನಾವು ಗೆಲುವನ್ನು ಸಾಧಿಸ್ತೀವಿ ಸರ್. ಇದು ಈ ಒಂದು ಚುನಾವಣೆ ಹಣದ ಮೇಲೆ ನಡೆಯುವಂಥ ಚುನಾವಣೆ ಅನ್ನೋದೇನು ಗುಟ್ಟಾಗಿ ಉಳಿದಿಲ್ಲ, ಕಾಂಗ್ರೆಸ್ ಗೆಲುವಿನ ವಿಶ್ವಾಸ ಏನು ಅಂತ ನೋಡಿ. ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಜೊತೆ ಬೆಂಬಲವನ್ನು ಕೊಟ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ, ಅದರಲ್ಲೂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ, ನಗರಪಾಲಿಕೆ, ಸಂವಿಧಾನದ 73 ಮತ್ತು 74 ತಿದ್ದುಪಡಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೆಚ್ಚಿನ ಒಂದು ಅಧಿಕಾರ ಕೊಡುವಂತಹ ತೀರ್ಮಾನಗಳು ಆದಂಥದ್ದು ಕಾಂಗ್ರೆಸ್ ಪಕ್ಷದ. ಪಕ್ಷ ಯಾವತ್ತೂ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಮಹತ್ವ, ಪಕ್ಷ ಯಾವತ್ತೂ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು. ಬಿಜೆಪಿಯವರು ಅಧಿಕಾರಕ್ಕೆ ಬಂದಾಗೆಲ್ಲ ಸ್ಥಳೀಯ ಸಂಸ್ಥೆಗಳನ್ನು ಮುಗಿಸುವಂಥ ಹುನ್ನಾರ ನಡೆಸುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇದ್ವಿ. ಯಾಕಂದರೆ ಈಗಾಗಲೇ 73ನೇ ತಿದ್ದುಪಡಿಯ ಅನ್ವಯ ಯಾವುದೇ ಒಂದು ಸ್ಥಳೀಯ ಸಂಸ್ಥೆಗೆ ಅವಧಿ ಮುಕ್ತಾಯ ಆಗೋ ಮುನ್ನವೇ ಚುನಾವಣೆಯ ಸಿದ್ಧತೆಗಳು ಮಾಡಿ ಚುನಾವಣೆ ನಡೆಸಬೇಕಾಗುತ್ತೆ. ಪ್ರಸ್ತುತ ಇರುವಂತಹ ಹಾಲಿ ಸದಸ್ಯರು ಇರೋಂಗೇನೆ ಚುನಾವಣೆ ಘೋಷಣೆ ಆಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಸ್ಥಳೀಯ ಸಂಸ್ಥೆಗಳಿಗೆ 1 ವರ್ಷ ಆದ್ರೂ ಇವರು ಆಡಳಿತಾಧಿಕಾರಿಗಳು ಹಾಕ್ಕೊಂಡು ಇವರು ಚುನಾವಣೆ ಮಾಡದೆ ಸ್ಥಳೀಯ ಸಂಸ್ಥೆಗಳಿಗೆ ಸಿಗಬೇಕಾಗಿರುವಂಥ ಗೌರವಕ್ಕೆ ಅಗೌರವ ತೋರುವಂಥ ಕೆಲಸ ಬಿಜೆಪಿ ಮಾಡ್ತಾ ಇರುವಂಥದ್ದು ಇವತ್ತು ನಾವು ಬರೀ ಹೇಳೋದಲ್ಲ, ಪ್ರಸ್ತುತ ನಮ್ಮ ಮುಂದೆ ಇರುವಂಥ ಸಾಕ್ಷಿ ಆಧಾರದಿಂದ ನಾವು ಮಾತಾಡ್ತೀವಿ ಸರ್. ಇಲ್ಲೊಂದು ಕಡೆ ಬಿಜೆಪಿ ಮತ್ತು JDS ಒಳ ಒಪ್ಪಂದ ಮಾಡಿಕೊಂಡು ಈ ಬಾರಿಯ ಇದೆ, ಅದು ಬಹಿರಂಗ ಕೂಡ ಆಗಿರ್ತಕ್ಕಂಥದ್ದು, ಇದು ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ನೋಡಿ. ಇದು ಎರಡು ಪಕ್ಷಗಳು ಅಧಿಕಾರದ ದಾಹದಿಂದ ಇವತ್ತು ಚುನಾವಣೆ ಇದು ರಾಜಕಾರಣ ಮಾಡ್ತಿರುವಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ. ಜಾತ್ಯತೀತ ಶಕ್ತಿಗಳು ಒಂದಾಗಿ ನಾವು ಕೋಮುವಾದಿಗಳಿಗೆ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ನಮ್ಮ ಪಕ್ಷ ಅನೇಕ ತ್ಯಾಗವನ್ನು ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ತರುವಂಥ ಪ್ರಯತ್ನವೂ ಮಾಡಿತ್ತು. ಆದರೆ ಅದು ಮುಂದುವರಿಯಕ್ಕಾಗಿಲ್ಲ. ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ
ಇವತ್ತೇನು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆ ಅಲ್ಲಿ ಏನು ಮಾತಾಡಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಬಂದಿರುವಂತಹ ವಿದ್ಯಮಾನಗಳು ಇದು ಒಂದು ರೀತಿಯಲ್ಲಿ ಮೈತ್ರಿ ಮಾಡಿಕೊಳ್ಳುವಂತಹ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಮಾಡಿಕೊಳ್ಳುವಂತಹ ಪ್ರಯತ್ನ ಅಂತ ಬಹುಶಃ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ನಮಗೆ ಎರಡನೇ ಸ್ಥಾನ ನಾವು ಅಭ್ಯರ್ಥಿ ಹಾಕಿಲ್ಲ ಆದರೆ ಎರಡೂ ಪಕ್ಷಗಳು ಒಂದಾದರೂ ಕೂಡ ನಮಗೆ ಯಾವುದೇ ರೀತಿಯ ಭಯದ ವಾತಾವರಣ ಇಲ್ಲ ನಮ್ಮ ಗೆಲುವಿಗೆ ಎಲ್ಲಾ ದಾರಿಗಳು ಸುಗಮವಾಗಿದೆ ಈ ಎಲೆಕ್ಷನ್ ಡೆವಲಪ್ಮೆಂಟ್ ಅನ್ನು ಗಮನಿಸಿ ಸಂದೇಶ್ ನಾಗರಾಜ್ ಅವರು ಜೆಡಿಎಸ್ ಇಂದ ಅಂತೂ ದೂರ ಆಗಿದ್ದಾರೆ ಕಾಂಗ್ರೆಸ್ ಗೆ ಬರ್ತಾರಾ ಅದು ಸಂಬಂಧಪಟ್ಟಂಗೆ ನೀವೇನಾದರೂ ಅಪ್ರೋಚ್ ಆಗ್ತೀರಾ ಅಥವಾ ಅವರು ಬರೋದಾದ್ರೆ ನೋಡಿ ಅವರ ಸಂದೇಶ್ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದೊಂದು ಮತ ಹಾಕಿದ್ದೀನಿ ಅಂತ ಹೇಳ್ತಾರೆ ಅವರಲ್ಲಿ ನೋಡಿ ಮತದಾನ ಪ್ರತಿಯೊಬ್ಬರ ಹಕ್ಕು ಅದನ್ನ ಯಾವ ರೀತಿ ಚಲಾಯಿಸಿದ್ದಾರೆ ಅಂತ ಬಹಿರಂಗ ಪಡಿಸುವಂತದ್ದೇ ಅದು ತಪ್ಪು ಈಗ ನನಗೆ ಇರುವಂತ ಅಧಿಕಾರ ನಾನು ಚಲಾಯಿಸಿದ್ದೇನೆ ಚಲಾಯಿಸದೇ ಇದ್ದಾಗ ನಾನು ನನ್ನ ಕರ್ತವ್ಯದಲ್ಲಿ ಲೋಪ ಎಷ್ಟಂಗೆ ನಾನು ನನ್ನ ಅಧಿಕಾರ ಚಲಾಯಿಸಿದ ಮೇಲೆ ನನ್ನ ಮೇಲೆ ಇರುವಂತ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿದ್ದೇನೆ ಏನು ಮಾಡಿದ್ದೀನಿ ಅಂತ ಹೇಳುವಂಥದ್ದಲ್ಲ ಹಾಗಾಗಿ ಸಂದೇಶ್ ನಾಗರಾಜ್ರವರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಂದೇಶ್ ನಾಗರಾಜ್ರವರ ಮೂಲ ನಮ್ಮಿಂದಲೇ ಪ್ರಾರಂಭ ಆಗಿರುವಂಥದ್ದು ಹಾಗಾಗಿ ಅವರ ಮುಂದಿನ ನಡೆ ಏನಿದೆ ಅಂತ ಅವರು ಬಹಿರಂಗ ಪಡಿಸಿದ್ರೆ ನಾವು ಸ್ವಾಗತ ಮಾಡಕ್ಕೆ ಸಿದ್ಧರಾಗಿರ್ತೀವಿ ನೋಡಿ ಈ ಚುನಾವಣೆ ಮತದಾರರಿಗೆ ಯಾವುದೇ ರೀತಿಯ ಚಿಹ್ನೆಯ ಏನು ಬಲ ಇಲ್ಲ ಹಾಗಾಗಿ ಸನ್ಮಾನ್ಯ ಜಿಟಿ ಬಂದಿದ್ದೀನಿ ನಮ್ಮೆಲ್ಲ ಕಾರ್ಪೊರೇಟರ್ ಸೇರಿ ಸುಮಾರು 30 ಓಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಯಾರಿದ್ರು ನಮ್ಮದು ಹಾಗೆ ರಾಮದಾಸ್ ಸಾಹೇಬ್ ಎಲ್ಲ ಸೇರಿ 30 ಓಟಿದೆ 30 ಓಟು ಸಹ ಇವತ್ತು ಓಟ್ ಮಾಡಲಿಕ್ಕೆ ನಾವು ಲೈನಲ್ಲಿ ನಿಂತಿದ್ದೀವಿ ನಾನು ಈಗಾಗಲೇ ಓಟ್ ಮಾಡಿ ಬಂದಿದ್ದೀನಿ ಜೆಡಿಎಸ್ ನಾಯಕರ ಬೆಂಬಲವೂ ಕೂಡ ಬಿಜೆಪಿ ಇದೆ ಅಂತ ಹೇಳಲಾಗ್ತದೆ ಜೆಡಿಎಸ್ ನಾಯಕರ ಬೆಂಬಲವೂ ಇದೆ ಕಾಂಗ್ರೆಸ್ ಬೆಂಬಲವೂ ಸಹ ಇದೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಚುನಾವಣೆಯಲ್ಲಿ 100 ಗೆಲುವು ಈ ಚುನಾವಣೆ ನಾವು ಅಲ್ಲ ಸರ್ ಮೊದಲ ಪ್ರಶಸ್ತಿ ಮತದಲ್ಲೇ ಗೆಲುವಿನ ವಿಶ್ವಾಸ ಇದೆ ಎರಡನೇ ನನಗೆ ಅನಿಸುತ್ತೆ ಮೊದಲನೇ ಪ್ರಶಸ್ತಿ ಮತದಲ್ಲೇ ನಾವು ಗೆಲ್ತೀವಿ ಯಾಕಂದ್ರೆ ನಮ್ಮ ಕ್ಯಾಂಡಿಡೇಟ್ ಗ್ರಾಮ ಪಂಚಾಯತಿ ಚುನಾವಣೆ ಆದ ನಂತರದಲ್ಲಿ ಪ್ರತಿನಿತ್ಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಸುಮಾರು 5,700 ಚಿಲ್ಲರೆ ಯಾರಿದ್ದಾರೆ ಅಷ್ಟು 6,000 ಟೋಟಲ್ ಅಷ್ಟು ಜನರು ಸಹ ಭೇಟಿ ಮಾಡುವಂತ ಕೆಲಸವನ್ನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ ನಮ್ಮ ಟ್ರಯಾಂಗಲ್ ಇದೆ ಹೇಗೆ ಸರ್ ಇದೇನು ನನಗೆ ಇದರಲ್ಲಿ ಫೈಟ್ ಯಾರ ನಡುವೆ ಅಂತ ಪ್ರಿಪರೇಷನ್ನಲ್ಲಿ ಓಟಿರೋದ್ರಿಂದ ಯಾರು ಯಾವ ಥರ ಆಗ್ತಿರ್ತ ನಮ್ಗೆ ಹೇಳಕ್ ಬರ್ತಿಲ್ಲ ಅಂತೂ ನಾವಂತೂ 100 ಗೆ 100 ಗೆಲ್ತೀವಿ ಒಂದ್ ಕಡೆ ಜಿ ಡಿ ದೇವೇಗೌಡರು ಸಂದೇಶ್ ನಾಗರಾಜ್ ಅವರು ಅವ್ರ ಬೆಂಬಲವೂ ಕೂಡ ಬಿಜೆಪಿ ಪಕ್ಷಕ್ಕೆ ಸಿಗ್ತಾರೆ ನನಗೆ ಅನಿಸ್ತದೆ ಬಹುಶಃ ಫಸ್ಟ್ ರೌಂಡಲ್ಲೇ ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಕ್ಲಿಯರ್ ಆಗ್ತಾರೆ ಯಾಕಂದ್ರೆ ಎಲ್ಲ ಪಕ್ಷದ ಸಪೋರ್ಟು ಎಲ್ಲ ಪಕ್ಷಕ್ಕಿದ್ಲು ಸಪೋರ್ಟ್ಗಿದ್ಲು ನಮಗೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ನೇರವಾಗಿ ನಾನು ಕೆ ನಗರ ಇನ್ಚಾರ್ಜ್ ಇದೆ ಕೆ ನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ ನೋಡಿ ಸರ್ ಈ ಬಾರಿ ಚುನಾವಣೆ ಬೇರೆ ಥರ ನನ್ನನ್ನು 1 ವರ್ಷದಿಂದ ಅವ್ರು ಭೇಟಿ ಮಾಡಿದ್ದಾರೆ ಕಳೆದ ಬಾರಿನೂ ಸಹ ಅವ್ರು ಸೋತಿದ್ದಾರೆ ಅದಕ್ಕೋಸ್ಕರ ನಾವು ಈ ಬಾರಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಎಲ್ಲ ಸದಸ್ಯರುಗಳು ಹೇಳ್ತಾ ಇದ್ರು ಅವರು ಯಾವ ಥರ ಪ್ರಿಫರೆನ್ಸ್ ಅಲ್ಲಿ ಕೊಡ್ತಾರೋ ಗೊತ್ತಿಲ್ಲ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೋ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ಸಹ ಅವ್ರಿಗೆ ಕಾಮನ್ ಆಗಿ ಓಟ್ ಹಾಕ್ತಾ ಇದ್ದಾರೆ ಬಿಜೆಪಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಗ್ರಾಮ ಪಂಚಾಯತಿಗೆ ಫೋರ್ಸ್ ಕೊಟ್ಟಿದೆ ಏನ್ ಫೋರ್ಸ್ ಮೊದಲೆಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊದಲು ಜಿಲ್ಲಾ ಪಂಚಾಯತಿಗೆ ದುಡ್ಡು ಕಳಿಸ್ತಾ ಇದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಕಳಿಸ್ತಾ ಇತ್ತು ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿಗೆ ಬರ್ತಾ ಇತ್ತು ತಾಲೂಕು ಪಂಚಾಯತಿಗೆ ಬರ್ತಾ ಇತ್ತು ಅಲ್ಲಿಂದ ಪಿ ಡಿ ಒ ಅಂಡರಲ್ಲಿ ಅದು ಕೆಲಸ ಮಾಡ್ತಾ ಇದ್ರು ಅದು ಭಾಳ ಸಮಸ್ಯೆಗಳಾಗ್ತಾ ಇತ್ತು ಇವತ್ತು ಹಂಗಲ್ಲ ನೇರವಾಗಿ ಕೇಂದ್ರದಿಂದ ಬರುವಂಥ ದುಡ್ಡನ್ನು ನೇರವಾಗಿ ಗ್ರಾಮ ಪಂಚಾಯತಿಗಳ ಖಾತೆಗಳಿಗೆ ಕೊಡುವಂಥದ್ದು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸೈನಿಂಗ್ ಅವ್ರಿಗೆ ಸೈನಿಂಗ್ ಅಂತ ಹಾಕ್ತೀನಿ ಸಹ ಇವತ್ತು ಟೂರ್ ಮಾಡ್ತಾ ಇದ್ದೀವಿ ಮೈಸೂರು ತಾಲೂಕು ನೋಡಿದ್ದೀವಿ ನಂಜನಗೂಡು ತಾಲೂಕಿನಲ್ಲಿ ಕೂಡ ದೂರ ಹಾಗೂ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಶಾಂತಿಯುತವಾಗಿ ನಡೀತಾ ಇದೆ ಸುಗಮವಾಗಿ ನಡೀತಾ ಇದೆ ಪ್ರಾದೇಶಿಕ ಪಕ್ಷ ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಹೋರಾಟ
ಕೂಡ ಏನೇನು ವಿಷಯ ಇದೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಶಾಸಕ ಜಿಟಿ ದೇವೇಗೌಡ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯ ಮತಗಟ್ಟೆ ಸಂಖ್ಯೆ 117ರಲ್ಲಿ ಮತ ಚಲಾವಣೆ ಮಾಡಿದ ಶಾಸಕ ಜಿಟಿಡಿ ಬಳಿಕ ಜೆಡಿಎಸ್ ಸದಸ್ಯರನ್ನ ಭೇಟಿಯಾದರು. ಇನ್ನೊಂದೆಡೆ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವಂತಹ ಜಿಟಿಡಿ ಅವರು ಇಂದು ಯಾರಿಗೆ ಮತ ಚಲಾಯಿಸಿದ್ದಾರೆ ಎಂಬ ಗೊತ್ತನ್ನ ಬಿಟ್ಟುಕೊಡಲಿಲ್ಲ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ಗೆ ತಜ್ಞರು ಬುದ್ಧಿಜೀವಿಗಳು ಆಯ್ಕೆಯಾಗಿ ಹೋಗಬೇಕು. ಆದರೆ ಈಗ ಹಿನ್ನೆಲೆ ಹೇಗೆ ಇದ್ರೂ ದುಡ್ಡೊಂದಿದ್ರೆ ಸಾಕು ಎನ್ನುವಂತಾಗಿದೆ. ಮೈಸೂರಿನಲ್ಲಿ ಮಂಜುನಾಥ ಸ್ವಾಮಿಯ ಬೆಳ್ಳಿ ಕಾಯಿನ್ ಜೊತೆಗೆ ಉಪ್ಪು ಕೂದಲು ಇಟ್ಟು ಆಣೆ ಪ್ರಮಾಣ ಮಾಡಿಸಲಾಗ್ತದೆ. ಇದನ್ನೆಲ್ಲ ನೋಡುತ್ತಿದ್ರೆ ವಿಧಾನ ಪರಿಷತ್ನ ಪಾವಿತ್ರ್ಯತೆಗೆ ಕಳಂಕ ಅಲ್ಲವೇ ಅಂತ ಪ್ರಶ್ನಿಸಿದ್ರು. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಮೈಸೂರಿಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಹೊಸ ಶಕ್ತಿ ತುಂಬಲಿದೆ. ಬಹುಮತ ಪಡೆದ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ತುಂಬಲಿದೆ. ಮೈಸೂರಿನಲ್ಲಿ ಎರಡು ಮತಗಳಿಗೆ ಅವಕಾಶ ಇದೆ. ನಾನು ಮೊದಲ ಎರಡನೇ ಪ್ರಾಶಸ್ತ್ಯ ಮತ ಹಾಕಿದ್ದೇನೆ. ಯಾರಿಗೆ ಎಂಬುದನ್ನ ಬಹಿರಂಗಪಡಿಸಿದ್ರೆ ಕಾನೂನು ಉಲ್ಲಂಘನೆಯಾಗುತ್ತೆ ಎಂದರು. ಮಾಡಿ ಬಂದಿದ್ದೀನಿ, ಅದನ್ನ ಸಂವಿಧಾನ ಉಲ್ಲಂಘನೆ ಆಗ್ಬಿಡುತ್ತೆ. ಮತದಾನದ ಉಲ್ಲಂಘನೆ ಅದಂಗೆ ಆಗುತ್ತೆ. ಅದರಿಂದ ನಾನು ಯಾರು ಮಾಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿದೆ. ಎಂಎಲ್ಸಿ ಚುನಾವಣೆ ಮುಂದಿನ ರಾಜಕೀಯ ಧ್ರುವೀಕರಣಕ್ಕೆ ಸಾಕ್ಷಿ ನಾಂದಿ ಆಡುತ್ತಾ ಅಂತ ಮೈಸೂರು ಮಟ್ಟಿಗೆ ಅಲ್ಲ, ರಾಜ್ಯದಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂಥದ್ದು ಸ್ವಲ್ಪ ಶಕ್ತಿ ಬರುತ್ತೆ, ಸ್ವಲ್ಪ ಚುರುಕಾಗಿ ಆ ಒಂದು ಆಶಾಭಾವನೆ ಹುಟ್ಟಿಸುತ್ತೆ. ಸರಿ, ಯಾರಿಗೆ ಹುಟ್ಟಿಸುತ್ತೆ? ಎಲ್ಲರೂ ಯಾರೋ ಒಂದೇ ಕೊಡಿ ಅಂತ ಹೇಳಿದ್ರು ಅದು ಕಡಿಮೆ. ಮತದಾರರ ಹಕ್ಕಿದೆ. ಇಲ್ಲಿ ಎರಡು ಅಭ್ಯರ್ಥಿಗಳಿದ್ದಾರೆ, ಎರಡು ಕ್ಷೇತ್ರ ಇದ್ದಾವೆ, ಎರಡು ಜಿಲ್ಲೆ ಇದ್ದಾವೆ, ಎರಡು ಕ್ಷೇತ್ರ ಇದ್ದಾವೆ, ಎರಡು ಜನ ಆಯ್ಕೆ ಆಗಬೇಕಲ್ಲ, ಹಂಗಾಗಿ ಕನಿಷ್ಠ ಎರಡು ಮತ ಮಾಡೇ ಮಾಡ್ತಾರೆ. ಏನಪ್ಪ ಕರೆ ಕೊಡ್ತೀಯಾ? ಏನು ಇನ್ನು ನನಗೇನು ಜೆಡಿಎಸ್ ಬಾಗಿಲು ಬಂದ್ ಮಾಡೋದು ಅಂತ ಪ್ರಶ್ನಿಸಿದ ಅವರು, ನಾನೇ ದೇವೇಗೌಡರ ಮನೆ ಬಾಗಿಲನ್ನ ದಡಾರಂತ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೇನೆ. ಅಂದಿನಿಂದ ಬಾಗಿಲು ಹಾಕಿದ್ದಾರೋ ತೆಗೆದಿದ್ದಾರೋ ನಾನು ಯಾಕೆ ನೋಡ್ಲಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ತಿರುಗೇಟನ್ನ ನೀಡಿದ್ರು. ಅವ್ರು ಬಾಗಿಲು ಹಾಕೋದಲ್ಲ, ಈ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಾಡಿಸ್ತೀವಿ ಅಂತ ಕರೆದಿದ್ರು. ದೊಡ್ಡವರು ಇದ್ರು, ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಅವರು, ನಮ್ಮ ಜಿಲ್ಲೆ ಎಮ್ ಎಲ್ ಎಗಳು, ಅವರೇ ಕರೆಸೋದು ನನಗೆ ಅಧ್ಯಕ್ಷರು ಮಾಡಬೇಕು ಅಂತ ತಾಲೂಕು ಘಟಕದ ಅಧ್ಯಕ್ಷರು ಕೇಳ್ಕೊಂಡಿದ್ರು. ಅಲ್ಲಿ ಹೋದಾಗ ನಮ್ಮ ಮೈಸೂರಿನ ನಾಯಕರು ಯಾವ ಕಾರಣಕ್ಕೂ ಮಾಡೋಕ್ಕೆ ಆಗಲ್ಲ ಅಂದರು. ನಾನು ಕೇಳಿದ್ರೆ ನಾನು ಮಾಡಿ ಅಂತ ಕೇಳಿದ್ನ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಿ ಅಂತೇಳಿ ಆ ದೊಡ್ಡ ಗೌಡರ ಬಾಗಲ್ನ ದಡಾರ್ ಅಂತ ಹಾಕೊಂಡು ಅವತ್ತು ಬಂದಿದ್ದೀನಿ. ಈಗಲೂ ನಾನು ಅಲ್ಲಿ ಬಾಗಿಲು ಹಾಕಿದಾರ, ಬಾಗಿಲು ತೆಗೆದಿದಾರ, ನಾನು ಹೋಗೇ ಇಲ್ಲಲ್ಲ ನೋಡೋಕ್ಕೆ. ನಾನಂತೂ ನೋಡಕ್ಕೆ ಹೋಗಿಲ್ಲ, ಹಂಗಾಗಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ, ಬಾಗಿಲು ತೆಗೆದುಬಿಟ್ಟಿದ್ದಾರೆ ಅಂತಲೂ ಎರಡೂ ಗೊತ್ತಿಲ್ಲ. ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಮೈಸೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಮಂದಿ ಮತ ಚಲಾಯಿಸಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಗುಂಗ್ರಾಳ್ ಛತ್ರ ಹಾಗೂ ಆನಂದೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬಹುತೇಕ ಮಂದಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಿಗ್ಗೆಯಿಂದ ಮಂದಗತಿಯಲ್ಲಿ ಸಾಗಿದ್ದ ಮತದಾನ ಮಧ್ಯಾಹ್ನದ ವೇಳೆಗೆ ಭಾರೀನೇ ಚುರುಕಾಗಿ ನಡೆದಿದೆ. ಇನ್ನು ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮತದಾನ ಮಾಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಆನಂದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂ ಮಂಜು ಅವರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ಹೇಳಿರುವಂತಹ ಇಬ್ಬರು ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸಿದ್ದೇವೆ, ನಾವೆಲ್ಲರೂ ಜಿಟಿಡಿ ದೇವೇಗೌಡರ ಬೆಂಬಲಿಗರಾಗಿದ್ದೇವೆ, ಹಾಗಾಗಿ ಅವರು ಹೇಳಿರುವಂತಹ ಇಬ್ಬರು ಅಭ್ಯರ್ಥಿಗಳಿಗೆ ನಮ್ಮ ಮತ ಚಲಾಯಿಸಿದ್ದೇವೆ. ಆದರೆ ಯಾರಿಬ್ಬರಿಗೆ ಮತ ಚಲಾಯಿಸಿದ್ದೇವೆ ಎಂಬುದನ್ನ ಬಹಿರಂಗಪಡಿಸುವುದಿಲ್ಲ, ಯಾರಿಗೆ ಮತದಾನ ಮಾಡಿದ್ದೇವೆಂಬ ವಿಚಾರದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ತೇವೆ ಎಂದರು.
ಒಟ್ಟು 18 ಜನ ಸದಸ್ಯರು ಇದ್ದು ಸರಿ ಈ ಡಿ ದೇವ್ರ ಏನ್ ಸೂಚನೆ ಕೊಟ್ಟರು ಅದ್ರ ಮೇಲೆ ಓಟ್ ಹಾಕಿದ್ವಿ. ಪ್ರಕಾರ ನಾವು ಅವ್ರು ಹೇಳಿರೋಂಗೆ ಓಟ್ ಹಾಕಿದ್ವಿ. ಎಷ್ಟು ಜನ ಎಷ್ಟು ಓಟ್ ಹಾಕ ಕೇಳಿದ್ರು? ಎರಡು ಓಟ್ ಹಾಕಿ ಕೇಳವ್ರೆ. ಕೇಳಿಲ್ಲ ಯಾವ ಪಕ್ಷಕ್ಕೆ ಅಂತ ಹೇಳಿಲ್ಲ. ಒಟ್ಟು ಎರಡು ಓಟ್ ಹಾಕಿ ಅಂತ ಹೇಳೋರು. ಎರಡು ಓಟ್ ಹಾಕಿ ಅಂತ. ಎರಡು ಓಟ್ ಹಾಕಿ ಅಂತ ಹೇಳೋರು. ಜಿ ಟಿ ದೇವ್ರು ಹೇಳೋರು, ನಾವು ಹೇಳಲ್ಲ ಅಷ್ಟೇ. ಹೇಳಲ್ಲ ಹೇಳಲ್ಲ. ಯಾವಾಗ ಹೇಳೋದು ಜಿ ಟಿ ದೇವ್ರು? ಜಿ ಟಿ ದೇವ್ರು ನೈಟ್ ಕರೆಸಿ ಹೇಳಿದ್ದಾರೆ. ಹೇಳಿದ್ದಾರೆ. 18 ಜನಕ್ಕೂ ಹೇಳಿದಾರ? 18 ಜನ ಹೇಳೋರು. ಈಗ 18 ಜನನೂ ಅದೇ ತರ ಮಾಡಿದ್ದೀರಾ? 18 ಜನ ಜಿ ಟಿ ದೇವ್ರು ಏನಾದ್ರು ಅದನ್ನೇ ಪಾಲನೆ ಮಾಡಿದ್ವಿ. ಇನ್ಯಾರಿಗೂ ಇದು ಯಾರಿಗೂ ಇಲ್ಲ. ಅವ್ರ ಮಾತು ಮೀರಿಲ್ಲ. ಅವ್ರ ಮಾತು ಯಾರು ಮೀರೋರು ಇಲ್ಲ. ಒಟ್ಟಲ್ಲಿ ಇಬ್ರು ಎರಡು ಓಟ್ ಹಾಕಿದ್ವಿ. ಎರಡು ಓಟ್ ಹಾಕಿದ್ರಿ. ಆಯ್ತು. ನಿಮ್ಮ ಹೆಸರು? ಮಂಜು, ತಾಲೂಕು ಪಂಚಾಯತಿ ಉಪಾಧ್ಯಕ್ಷ. ಮಂಜು ಮನೆಯವರು ಸದಸ್ಯ. ಮಂಜು ತಾಲೂಕು ಪಂಚಾಯತಿ ಉಪಾಧ್ಯಕ್ಷ. ಉಪಾಧ್ಯಕ್ಷ. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಇಂದು ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮತದಾನ ಮಾಡಲು 134 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಬೆಳಿಗ್ಗೆ 8ರಿಂದ ಪ್ರಾರಂಭವಾದ ಮತದಾನ ಸಂಜೆ 4ರವರೆಗೂ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಇನ್ನು ಪರಿಷತ್ ಚುನಾವಣಾ ಕಣದಲ್ಲಿ 4 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ಇದರಲ್ಲಿ ಯಾರು ಗೆಲುವನ್ನ ಸಾಧಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನು ಇಂದು ಮತದಾನ ನಡೆದಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರು ನಗರಸಭೆ ಕಚೇರಿಗೆ ಸದಸ್ಯರೊಂದಿಗೆ ತೆರಳಿ ಮತದಾನ ಮಾಡಿದ್ರು. ಮತ್ತೊಂದೆಡೆ ಕೊಳ್ಳೇಗಾಲದ ಶಾಸಕ ಎನ್ ಮಹೇಶ್ ಅವರು ಕೊಳ್ಳೇಗಾಲ ನಗರಸಭೆ ಕಚೇರಿಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಚುನಾವಣೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಶುರುವಾಗಿದೆ. ನಾನು ಮತ್ತು ನಮ್ಮ ನಗರಸಭಾ ಸದಸ್ಯರು ಕೊಳ್ಳೇಗಾಲ ನಗರಸಭಾ ಕಚೇರಿಯಲ್ಲಿ ಬಂದು ಮತದಾನ ಮಾಡಿದ್ದೀವಿ. ರಘು ಕೌಟಿಲ್ ಅವರಿಗೆ, ಅಂದರೆ BJPಯ ಅಭ್ಯರ್ಥಿ ರಘು ಕೌಟಿಲ್ ಅವರಿಗೆ ನಾವಿಷ್ಟು ಜನ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮಾಡಿದ್ದೀವಿ. ಮತ್ತು ಕಳೆದ ಒಂದು ವಾರದಿಂದ ಇಡೀ 2 ಜಿಲ್ಲೆನ ನಾನು ತಿರುಗಾಡಿದ್ದೀನಿ. ಈ ಬಾರಿ ರಘು ಕೌಟಿಲ್ ಅವರು ಪ್ರಥಮ ಪ್ರಾಶಸ್ತ್ಯದ ಮತದಿಂದ ಜೈ ಗಳಿಸ್ತಾರೆ. ಇಬ್ಬರು ವಿಷದ ಸಚಿವ ಮೇಲ್ಮನೆಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಚಾಮರಾಜನಗರದಲ್ಲಿ ನಾನು ಇವತ್ತು ಮತವನ್ನು ಶಾಸಕನಾಗಿ ಮತವನ್ನು ಚಲಾಗಿದ್ದೀನಿ. ನನ್ನ ಚಾಮರಾಜನಗರದ ಕ್ಷೇತ್ರ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಸುಮಾರು 517 ಮತಗಳು ಬರುತ್ತವೆ. ಅದರಲ್ಲಿ ನಗರಸಭೆಗೆ 31 ಚುನಾಯಿತ ಪ್ರತಿನಿಧಿಗಳು, 1 MLA, 1 ಲೋಕಸಭೆ, ಮತ್ತೆ 5 ನಾಮಿನೇಷನ್. 37 ಮತಗಳು ಇಲ್ಲಿ ಚಲಾವಣೆ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಚಲಾವಣೆ ಮಾಡಿದ್ದೇನೆ. ಬಹುಶಃ ಏನು ಒಟ್ಟು 517 ಮತಗಳಿದ್ದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳೇ ನಾವು ಜಾಸ್ತಿ ಸುಮಾರು 317 ಮತಗಳು. ಅಂದರೆ ನಮಗೆ DP ಬೆಂಬಲ ಕೊಟ್ಟಿದೆ, BSP ಬೆಂಬಲ ಕೊಟ್ಟಿದೆ, ಪಕ್ಷೇತರರು ಇದರಾಗಿ ನಮ್ಮ ಪ್ರಿಯವಾದರೂ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೆಚ್ಚು ಮತಗಳು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಿಕಾರಿಪುರ ಪುರಸಭೆ ಸದಸ್ಯರುಗಳೊಂದಿಗೆ ಶಿಕಾರಿಪುರ ಪುರಸಭೆ ಕಾರ್ಯಾಲಯದ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, 15ರಿಂದ 16 ಕ್ಷೇತ್ರಗಳಲ್ಲಿ ಗೆಲ್ತೇವೆ, ಮೊದಲ ಪ್ರಾಶಸ್ತ್ಯದ ಮತಗಳಿಂದಲೇ ನಾವು ಗೆಲುವನ್ನ ಸಾಧಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಈಗಾಗಲೇ ಹೇಳಿದ್ದೇನೆ, ಕನಿಷ್ಠ 15 ಕ್ಷೇತ್ರ 100 ಕುಟುಂಬ ಗೆಲ್ತೇವೆ. 300 ಸುಮಾರು 300 ಹೆಚ್ಚು ಮತದಿಂದ ಮೊದಲನೇ ಸುತ್ತಿನಲ್ಲಿ ಗೆಲ್ತೇವೆ.
ಆದರೆ ಎಲ್ಲಕ್ಕೆ ಮೊದಲನೇ ಸುತ್ತಲ್ಲಿ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರು ತುಂಬ ಉತ್ಸಾಹದಿಂದ ಶಾಸಕರು ಕೊಟ್ಟಿದೆ. 10 MLA ಒಂಬತ್ತು ಜನ ನಮ್ಮೂರೇ ಇದೆ, 20 ಜನ MPಗಳಿದ್ದಾರೆ. ಸಿದ್ದೇಶ್ವರ ಸೊ ರೈತರ ಸಹಕಾರ 100 ಮೊದಲನೇ ಸುತ್ತಲ್ಲಿ ಗೆಲ್ಲುವ ಎಲ್ಲಕ್ಕಿಂತ ನಡೆದಿದೆ. ಕನಿಷ್ಠ 15 ಕ್ಷೇತ್ರಕ್ಕಿಂತ ಸ್ಪಷ್ಟ ಬಹುಮತ ನಮಗೆ ಸಿಕ್ಕೇ ಸಿಕ್ಕಿದೆ. ಅರುಣ್ ಅವರಂತ ಒಂದು 4 ಮೊದಲನೇ ಸುತ್ತಿದ್ದಾರೆ. ಸರ್, ಪ್ರತಿಪಕ್ಷಗಳು ಸಾಕಷ್ಟು ಈ ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ಒಂದಿಷ್ಟು ಟೀಕೆಗಳನ್ನು ಮಾಡ್ತಾ ಹೋದರು, ಎಲ್ಲೂ ಕೂಡ ಅವರು ವಿಷಯಗಳ ಆಧಾರದ ಮೇಲೆ ವಿಚಾರ ಮಾಡಲಿಲ್ಲ. ನಾನು ಯಾವುದೇ ವಿರೋಧ ಪಕ್ಷ ನಾಯಕರಿಗೆ ಇದರಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ, ಮುಂದೇನೂ ವ್ಯಕ್ತಪಡಿಸಿಲ್ಲ. ಫಲಿತಾಂಶ ಬಂದಮೇಲೆ ಅವರಿಗೆ ಗೊತ್ತಾಗುತ್ತೆ ಯಾರು ಎಲ್ಲಿದ್ದೇವೆ ಏನು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಮತ ಚಲಾವಣೆ ಮಾಡಿದರು. ಮಡಿಕೇರಿ ನಗರಸಭೆಯ ಮತಗಟ್ಟೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಜಾ ಕುಶಾಲಪ್ಪಗೆ ಮತ ಚಲಾಯಿಸಿದರು. ಈ ಮೂಲಕ ಮೈಸೂರು ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯಗೆ ಸಂಸದ ಪ್ರತಾಪ್ ಸಿಂಹ ಅವರ ಮತ ಮಿಸ್ ಆಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ ಬೆಂಬಲ ನೀಡಿದೆ ಅಂತ ಮಂಡ್ಯ ಸ್ಥಳೀಯ ಸಂಸ್ಥೆಗಳ ಬಿಜೆಪಿ ಅಭ್ಯರ್ಥಿ ಬುಕ್ಕಳ್ಳಿ ಮಂಜು ಕಣ್ಣೀರು ಹಾಕಿದ್ದಾರೆ. ಮತದಾನಕ್ಕೂ ಮುನ್ನ ತಮ್ಮ ಸೋಲನ್ನು ಒಪ್ಪಿಕೊಂಡಂತಹ ಬಿಜೆಪಿ ಅಭ್ಯರ್ಥಿ ಬುಕ್ಕಳ್ಳಿ ಮಂಜು ಅವರು ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದು ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ದೇವ್ರ ಮಾತ್ರ ಗೊತ್ತು ಏನಾಗಿದೆ. ಬಟ್ ನನ್ಗೆ ಈಗಲೂ ನಂಬಿಕೆ ಇದೆ, ಮತದಾರ ನನ್ನ ಜೊತೆ ಇರ್ತಾರೆ. ಈಗ ನನ್ ಕಷ್ಟ ಇದೆ, ಅವ್ರು ನನ್ನ ಜೊತೆ ನನ್ ಜೊತೆ ನಿಲ್ತಾರೆ ಅನ್ನೋದು ಊರು ನಂಬಿಕೆ. ಈ ಕ್ಷಣ ಕೊನೆ ಕ್ಷಣಕ್ಕವರೆಗೂ ನಾನು ಫೈಟ್ ಮಾಡ್ತೇನೆ. ಮತದಾರರು ಈಗಲೂ ನನ್ನ ಕಷ್ಟಕ್ಕಿರ್ತಾರೆ, ನಾನು ಅವ್ರ ಕಷ್ಟ ಸುಖದಲ್ಲಿ 100 ಭಾಗಿ ಆಗ್ತೇನೆ. ಅದು ಎಷ್ಟೋ ಜನಕ್ಕೆ ಇಷ್ಟು ಬಿಜೆಪಿ ನೆಲೆ ಕಟ್ಟೋದು ಮುಂದೆ ಬರೋದೇ ಇಷ್ಟ ಇಲ್ಲ ಅನಿಸ್ತಾ ಇದೆ, ಅದಕ್ಕೋಸ್ಕರ ಕಾಲು ಎಡಿಬೇಕು ಅಂತ ಇಷ್ಟು ಚೆನ್ನಾಗಿ ಮತದಾರ ಇವ್ರ ಶಕ್ತಿ ತುಂಬ್ತಾ ಇದ್ರಲ್ಲ ಅಂತ ಹೊಟ್ಟೆ ಕಿಚ್ಚು. ಇನ್ನೊಂದು ಏನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಕ್ಷಣ ನನಗೆ ತುಂಬ ಕಷ್ಟ ಇದೆ, ಈ ಕಷ್ಟದಲ್ಲಿ ನೀವು ನನ್ನ ಜೊತೆ ಇರ್ತೀರಾ. ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಮತ್ತು ಬಿಜೆಪಿ ಮುಖಂಡ ಬಾಲಸುಬ್ರಹ್ಮಣ್ಯ ನಡುವೆ ಮಾತಿನ ಚಕಮಕಿ ನಡೆದಿರುವಂತಹ ಘಟನೆ ಚಾಮರಾಜನಗರ ನಗರಸಭಾ ಕಚೇರಿಯ ಮತಗಟ್ಟೆ ಸಂಖ್ಯೆ 26 ನಡೆದಿದೆ. ಬಿಜೆಪಿ ಮುಖಂಡ ಬಾಲಸುಬ್ರಹ್ಮಣ್ಯ ಅವರು ಪತ್ನಿಯನ್ನ ಮತದಾನ ಮಾಡಿಸಲು ಮತಗಟ್ಟೆಗೆ ಕರೆ ತಂದಿದ್ರು. ಬಾಲಸುಬ್ರಹ್ಮಣ್ಯ ಪತ್ನಿ ಮಮತಾ ಅವರು 22 ವಾರ್ಡ್ನ ನಗರಸಭೆಯ ಸದಸ್ಯೆಯಾಗಿದ್ದು ಇಂದು ಮತಗಟ್ಟೆಗೆ ಬಿಜೆಪಿಯ ಶಲ್ಯವನ್ನ ಧರಿಸಿ ಆಗಮಿಸಿದ್ರು. ಈ ವೇಳೆ ಸಿದ್ದಾದ ಶಾಸಕ ಪುಟ್ಟರಂಗ ಶೆಟ್ಟಿ ಪಕ್ಷದ ಗುರುತಿರುವ ಶಲ್ಯ ಹಾಕೊಂಡು ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನಿಸಿದ್ರು. ಇದಲ್ಲದೆ ಬಿಜೆಪಿ ಮುಖಂಡರಾದ ನಿಮಗೆ ಮತಗಟ್ಟೆಯಲ್ಲಿ ಏನು ಕೆಲಸ ಅಂತ ಬಾಲಸುಬ್ರಹ್ಮಣ್ಯರನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಬಾಲಸುಬ್ರಹ್ಮಣ್ಯ ನಾವು ಪ್ರಚಾರ ಮಾಡಲು ಬಂದಿಲ್ಲ, ಪತ್ನಿಯ ಮತ ಹಾಕಿಸಲು ಬಂದಿದ್ದೇನೆ ಎಂದ್ರು. ಬಳಿಕ ಮಮತಾ ಬಿಜೆಪಿ ಶಲ್ಯ ಧರಿಸಿಯೇ ಮತದಾನ ಮಾಡಿ ತೆರಳಿದ್ರು. ಮತದಾನ ಆಗಬೇಕು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರ ಬಿಟ್ಟು ಕೊಡಲು ನಾನು ಸಿದ್ಧ ಅಂತ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಬರುವುದಾದ್ರೆ ನನ್ನ ಕ್ಷೇತ್ರವನ್ನ ಬಿಟ್ಟು ಕೊಡ್ತೇನೆ, ಚಾಮರಾಜನಗರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ನನ್ನ ಕ್ಷೇತ್ರದಿಂದಲೇ ಸ್ಪರ್ಧಿಸಲಿ, ಅವರು ಚಾಮರಾಜನಗರದಿಂದ ಸ್ಪರ್ಧಿಸಿದ್ರೆ ಅದು ನಮ್ಮ ಸೌಭಾಗ್ಯ, ನಾನೇ ಅವರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದೀನಿ ಎಂದರು. ಇಡೀ ಕರ್ನಾಟಕದ ಎಲ್ಲಿ ಕರೆ ಕೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ಈಗ ಏನೋ ಪಿತ್ತಪ್ಪಿ ಚಾಮುಂಡೇಶ್ವರ ನಾನೇ ಕರೀತಾ ಇದ್ದೀನಿ ಚಾಮರಾಜನಗರಕ್ಕೆ ಬಂದು ನಿಂತ್ಕೊಳ್ಳಿ ಅಂತ.
ನಾನೇ ನನ್ನಲ್ಲಿ ನನ್ನ ಕಾರ್ಯಕರ್ತರು ನಮ್ಮ ಈ ಭಾಗದ ಜನ ಬಯಸಿದ್ರೆ ಅವರು ಇಲ್ಲೇ ಬರ್ಬೋದು, ನಾನು ಧಾರಾಳವಾಗಿ ಅವ್ರಿಗೆ ಬಿಟ್ಟು ಬರೋ ಸಿದ್ಧ ಇದ್ದೀನಿ. ಖಂಡಿತವಾಗಿ ನೂರಕ್ಕೆ ನೂರು ರೆಡಿ ಇರ್ತೀನಿ. ಅವ್ರು ಬಂದು ಇನ್ನೂ ಅಭಿವೃದ್ಧಿ ಆಯ್ತು. ನಾನು ನನ್ನ ಕೆಲಸ ಮಾಡೀನಿ. ಒಬ್ಬ ಮುಖ್ಯಮಂತ್ರಿ ಆದವರು, ಮಾಜಿ ಮುಖ್ಯಮಂತ್ರಿಯಾಗಿ ಮುಂದೇನೂ ಅವರು ಒಬ್ಬ ಲೀಡರ್ ಆಗ್ತಕ್ಕಂಥವ್ರು. ಅವ್ರು ಇಲ್ಲಿಗೆ ಬಂದರೆ ನನ್ನ ನಮ್ಮ ಇಲ್ಲಿ ಇದೇ ತಿಂಗಳ 12ನೇ ತಾರೀಕಿನಂದು ಬೆಳಗಾವಿಯಲ್ಲಿ ರೈತ ಅಧಿವೇಶನ ನಡೆಯಲಿದೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತ ಅಧಿವೇಶನದಲ್ಲಿ 800ಕ್ಕೂ ಹೆಚ್ಚು ರೈತ ಪ್ರತಿನಿಧಿಗಳು ಭಾಗಿಯಾಗಲಿದ್ದೇವೆ. ಅಧಿವೇಶನಕ್ಕೆ ಕಿಸಾನ್ ಸಭಾದ ಅಧ್ಯಕ್ಷ ಅಶೋಕ್ ಧವಳೆ ಚಾಲನೆಯನ್ನ ನೀಡಲಿದ್ದಾರೆ. ನಾನು ಅಧಿವೇಶನದ ನಿರ್ಣಯವನ್ನು ಮಂಡಿಸುತ್ತೇನೆ. ಈ ಅಧಿವೇಶನದಲ್ಲಿ ಹಲವು ರೈತ ಮುಖಂಡರು ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಹಾಗೂ ಬಡತನ ವಿರೋಧಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಡೆಗಳನ್ನ ರೈತರಿಗೆ ತಿಳಿಸಿ ಹೇಳ್ತೇವೆ ಅಂತ ಮಾಹಿತಿ ನೀಡಿದ್ರು. ತಾರೀಕು 800 ಪ್ರತಿನಿಧಿಗಳ ಅಧಿವೇಶನ ನಡೀತದೆ, ನಾವೆಲ್ಲ ಭಾಗವಹಿಸ್ತೀವಿ. ಅದರಲ್ಲಿ ಮೊನ್ನೆ ಸಂಯುಕ್ತ ಹೋರಾಟದ ಮೀಟಿಂಗಲ್ಲಿ ಇದ್ರ ಉದ್ಘಾಟನೆಯನ್ನು ಯೋಗೇಂದ್ರ ಯಾದವ್ ಮಾಡಬೇಕಾಯಿತು. ಯೋಗೇಂದ್ರ ಯಾದವ್ ಕಾರಣಾಂತರ ಬರೋಕ್ಕಾಗ್ತಿಲ್ಲ. ಅರವಿಂದ ದಳವಾಯಿ ಅಂತ ದವಳೆ, ಅರವಿಂದ ದಳವೆ ದವಳೆ, ಅಶೋಕ್ ದವಳೆ, ಅರವಿಂದ ದವಳೆನ ನೋಡಿ ನೋಡಿ ನನ್ನ ಮೊಬೈಲ್ ನೋಡಿ ನಿಮ್ಗೆ ಹಾಕಿದ್ದೀನಿ. ಹಾಂ, ಅಶೋಕ್ ದವಳೆ ನಾಟ್ ಅಲ್ಲ, ಅಶೋಕ ದವಳೆ. ಅವರು ಸಂಯುಕ್ತ ಕಿಸಾನ್ ಮೋರ್ಚಾದ 7 ಜನ ಮುಖಂಡರು, ಅವರೊಬ್ಬರು ಮಹಾರಾಷ್ಟ್ರದವರು, ಕಿಸಾನ್ ಸಭಾದ ಅಧ್ಯಕ್ಷರು, ಎಡಪಂಥೀಯ ಚಿಂತಕರು. ಅವರು ಉದ್ಘಾಟನೆ ಮಾಡ್ತಾರೆ ಈ ರೈತ ಅಧಿವೇಶನವನ್ನು. ನಮ್ಮ ಸ್ಪೀಕರು ಅಲ್ಲಮಹಾಪ್ರಭು ಬೆಟ್ಟದೂರು ಅಂತ, ಅಲ್ಲಮಹಾಪ್ರಭು ಬೆಟ್ಟದೂರು ಸಾಹಿತಿಗಳು, ರೈತಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ನಮ್ಮ ರಾಯಚೂರು ಜಿಲ್ಲೆ ಮಾನವಿಯವರವರು, ನಮ್ಮ ಶ್ಯಾಮರಾಜ್ ಮಾಲಿ ಪಾಟೀಲ್ ನಮ್ಮ ಗೌರವ ದಿಸಲ ಅವರ ಅಣ್ಣವರು, ಅಲ್ಲಮಹಾಪ್ರಭು ಸಾಹಿತಿಗಳು, ಹೋರಾಟಗಾರರ ಫ್ಯಾಮಿಲಿ ಬಂದರು, ಅವರು ಸ್ಪೀಕರ್ ಆಗ್ತಾರೆ. ಎಕ್ಸ್ಪರ್ಟ್ಗಳು, ಈಗ ಪ್ರಕಾಶ್ ಕಮ್ಮಡಿ, ಬೇರೆಲ್ಲ ಎಕ್ಸ್ಪರ್ಟ್ಗಳು ಕೂಡ ಭಾಗವಹಿಸ್ತಾರೆ. ಅಜೆಂಡಾವನ್ನು, ನಿರ್ಣಯವನ್ನು, ನಮ್ಮ ರೈತ ಅಧಿವೇಶನ ನಿರ್ಣಯವನ್ನು ನಾನು ಮಂಡಿಸಬೇಕು ಅಂತ ತೀರ್ಮಾನ ಆಗಿದೆ. ನಾನು ಮಂಡನೆ ಮಾಡ್ತೀನಿ ಸರ್ಕಾರದ ಮುಂದೆ ಯಾವ ಅಜೆಂಡಾ ಫಿಕ್ಸ್ ಮಾಡ್ಕೊಬೇಕು ಅನ್ನೋಂಥದ್ದು ತೀರ್ಮಾನ ಆಗಿದೆ. ಇದು ಒಂದು ಪಕ್ಷ, ನಮ್ಮ ರೈತ ಅಧಿವೇಶನದ ಪ್ರಮುಖವಾದಂಥ ಈ ಸಮಸ್ಯೆಗಳನ್ನ ಚರ್ಚೆಗೆ ತಂದು ಗಂಭೀರವಾಗಿ ಇದಕ್ಕೆ ಒಂದು ತೀರ್ಮಾನ ಮಾಡದೆ ಹೋದರೆ ನಾವು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಮುಂಬರುವಂಥ ಬಡ್ಜೆಟ್ ಪೂರ್ವ ಅಧಿವೇಶನ ಬೆಂಗಳೂರು ಏನು ನಡೀತದೆ, ಅಲ್ಲಿ 100,000 ಜನ ಸೇರ್ತೀವಿ. ಪರ್ಯಾಯ ಅಧಿವೇಶನ ಪ್ರತಿದಿನ ನಡೀತದೆ ವಾರಗಟ್ಟಲೆ. ಸರ್ಕಾರವನ್ನು ಇಕ್ಕಟ್ಟು ಸಿಗಬೇಕು, ವಾಪಸ್ ಪಡೆಯಲೇಬೇಕು, ಇಲ್ಲಾಂದರೆ ಸರ್ಕಾರ ಕಿತ್ತೋಗಿವಂಥ ತೀರ್ಮಾನವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಸರ್ಕಾರ ರೈತ ವಿರೋಧಿ, ಬಡವರ ವಿರೋಧಿ, ಭೂದಲ್ಲಾಳು ಪರ ಇರೋ ಸರ್ಕಾರವನ್ನು, ಕಾರ್ಪೊರೇಟ್ ಪರ ಇರೋ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ಘೋಷಣೆ ಮಾಡೋಕ್ಕೂ ಕೂಡ ನಾವು ಆಲೋಚನೆ ಮಾಡಿ ನಿರ್ಧಾರ ಮಾಡಿದ್ದೀವಿ. ಫಸ್ಟು ಅಜೆಂಡಾ ಇಡ್ತೀವಿ, ಅವಕಾಶ ಕೊಡ್ತೀವಿ ಅವ್ರಿಗೆ. ಬರೀ ಆಡಳಿತ ಪಕ್ಷಗಳು, ವಿರೋಧ ಪಕ್ಷಗಳನ್ನ ಜವಾಬ್ದಾರಿ ನಡೆದು ಕೊಡ್ತೀವಿ. ವಿರೋಧ ಪಕ್ಷ ನಾಯಕರುಗಳನ್ನೂ ಭೇಟಿ ಮಾಡ್ತೀವಿ, ಎಲ್ಲ ಪಕ್ಷಗಳು, ವಿರೋಧ ಪಕ್ಷಗಳನ್ನ, ಅದು ಕಾಂಗ್ರೆಸ್ಸು, ಸಿದ್ದರಾಮಯ್ಯ ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಬೇರೆ ಬೇರೆ ಎಲ್ಲರನ್ನೂ ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಯೂ ಭೇಟಿ ಮಾಡ್ತೀವಿ, ಸ್ಪೀಕರು ಭೇಟಿ ಮಾಡ್ತೀವಿ. ನಮ್ಮ ಅಜೆಂಡಾವನ್ನು ನಾವು 12ನೇ ತಾರೀಕು ಸಾಯಂಕಾಲನೇ ಅವ್ರು ತಲುಪ್ಸೋಕ್ಕೆ ಟೈಮ್ ಎಲ್ಲ ಕೇಳಿದ್ದೀವಿ, ಅಥವಾ 13 ಬೆಳಗ್ಗೆ ನಾವು ಕೊಡ್ತೀವಿ. ಇದೊಂದು ವಿಶೇಷ, ಒಂದು ಪರ್ಯಾಯ ಆಲೋಚನೆ ಕಡೆ ಸರ್ಕಾರ ಸೋತಿದ್ದಾಗ ನಮ್ಮ ಪರ. ವಕೀಲ ಕಿರಿ ಕಳಿಯಲು ಕನಿಷ್ಠ 10 ವರ್ಷಗಳಾದರೂ ಬೇಕು. ಹೀಗಿರುವಾಗ ಏಕಾಏಕಿ 1952 ಕಾಯ್ದೆ ತಿದ್ದುಪಡಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರ ದೇಶದ ಸಂವಿಧಾನ ವಿರೋಧಿಯಾಗಿ ಆಡಳಿತ ನಡೆಸುತ್ತಿದೆ ಅಂತ ಮೈಸೂರು ವಕೀಲ ಸಂಘದ ಕಾರ್ಯದರ್ಶಿ ಬಿ ಶಿವಣ್ಣ ಕಿಡಿಕಾರಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೊಸ ಕಾಯ್ದೆ ತಿದ್ದುಪಡಿ ಮಾಡಲು ಹಾಗೂ ಜಾರಿಗೆ ತರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲೂ ಪೂರ್ವಭಾವಿಯಾಗಿ ಸಭೆಯಾಗಲಿ ಅಥವಾ ಚರ್ಚೆಗಳಾಗಲಿ ಮಾಡಿಲ್ಲ. ಈಗಾಗಲೇ 3 ರೈತ ವಿರೋಧಿ ಕೃಷಿ ಕಾಯ್ದೆ ಜಾರಿ ಮಾಡಿ ವಾಪಸ್ ಪಡೆದು ಮುಖಭಂಗ ಆಗಿದೆ. ಒಂದು ವೇಳೆ ಇದನ್ನ ಜಾರಿಗೆ ತರಲು ಮುಂದಾದ್ರೆ ದೇಶವ್ಯಾಪಿ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸುತ್ತೇನೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ, ತಾವೆಲ್ಲರೂ ಸಹ ಗಮನಿಸಿದ್ದೀರಾ, ಇತ್ತೀಚೆಗೆ ಆ ಒಂದು ನೋಟರಿ ಆಕ್ಟ್ಗೆ ತಿದ್ದುಪಡಿ ತರುವುದರ ಮೂಲಕ, ಸೆಕ್ಷನ್ 52ಗೆ ತಿದ್ದುಪಡಿ ತರುವುದರ ಮೂಲಕ, ಅಂದರೆ ಮೊದಲನೇ ಅವಧಿಯಲ್ಲಿ ಯಾವುದೇ ಒಬ್ಬ ವಕೀಲ ನೋಟರಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಮೊದಲನೇ ಅವಧಿಯಾಗಿ 5 ವರ್ಷವನ್ನು ಕೊಡ್ತಕ್ಕಂಥದ್ದು,
ನೆಕ್ಸ್ಟ್ ಫರ್ದರ್ ಆಫ್ಟರ್ ದಟ್ ಫೈವ್ ಇಯರ್ಸ್ ಅವರಿಗೆ ರಿನ್ಯೂವಲ್ ಮಾಡ್ಕೊಡ್ತಕ್ಕಂಥದ್ದು, ಅದಾದ ನಂತರದಲ್ಲಿ ಐದು ವರ್ಷ ರಿನ್ಯೂವಲ್ ಮಾಡ್ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮುಂದೆ ಇರತಕ್ಕಂಥ ಒಂದು ಪ್ರಸ್ತಾವನೆ. ನಿಜಕ್ಕೂ ಸಹ ಏನು ಇವರು ನೋಟರಿಗಳಿಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅವರೆಲ್ಲರೂ ಸಹ ನೋಟರಿ ಕೆಲಸವನ್ನು ಮಾಡೋ ಉದ್ದೇಶಕ್ಕೋಸ್ಕರನೇ ವಕೀಲಗಿರಿನಲ್ಲಿ ಅವರು ಅಷ್ಟಾಗಿ ಇನ್ವಾಲ್ವ್ಮೆಂಟ್ನ ಕೊಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಂಡಿರ್ತಕ್ಕ ಆಗ್ತದೆ. ಹೆಂಗೆ ಅಂತಂದರೆ ನೋಟರಿನಲ್ಲಿ ಬರ್ತಕ್ಕಂಥ ಆದಾಯದಿಂದಲೇ ಅವರು ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅವ್ರ ಕುಟುಂಬ ಸಾಕ್ತಕ್ಕಂಥದ್ದು, ಅವ್ರ ಹೊಣೆಗಾರಿಕೆ. ಆ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಅವರು ನೋಟರಿ ಒಂದು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ವಕೀಲಗಿರಿಯನ್ನು ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಇಂತಹ ಒಂದು ಸಂದರ್ಭದಲ್ಲಿ ಅವರು ಲೈಫ್ ಲಾಂಗ್ ಏನು ಅವರು ನೋಟರಿಗಳಾಗಿ ಆಯ್ಕೆ ಆಗ್ತಕ್ಕಂಥದ್ದಾಗ್ತದೆ, ಅವರ ಜೀವಿತಾವಧಿಯವರೆಗೂ ಸಹ ಅವರು ನೋಟರಿಗಳಾಗಿ ಮುಂದುವರಿಬೇಕು ಅಂತೇಳಿ ನಮ್ಮ ಒಂದು ಸರ್ಕಾರಕ್ಕೆ ಒತ್ತಡ. ಏನಕ್ಕೆ ಅಂತಾದರೆ ಕಾರಣ ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಅವರು ಇವರು ಈಗ ಆಲ್ರೆಡಿ ಈಗ ನಾವು ಮನೆ ನಾವು ನೋಡಿದ್ದೇವೆ, ನಮ್ಮಲ್ಲಿ ಈಗ ಹಿಂದೆ ಇದ್ದಂಥ ಒಂದು ಕೆಲವೊಂದು ನಿಯಮಗಳನ್ನು ತಿದ್ದುಪಡಿ ಮಾಡುವುದರ ಮೂಲಕ ನೋಟರಿಗಳಾಗಿ ಈಗೇನು ಹೊಸದಾಗಿ ಬರ್ತಕ್ಕಂಥ ವಕೀಲರುಗಳನ್ನು ಸಹ ನೋಟರಿಗಳನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಅದು ಸಹ ಅಸಮಂಜಸವಾದ ಮತ್ತು ಅವೈಜ್ಞಾನಿಕವಾದ ಒಂದು ನಿಯಮ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ರೀತಿಯ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಏನು ಕೆಲಸ ಇದೆ, ಈ ಒಂದು ಈ ಕೆಲಸವನ್ನು ಕೂಡಲೇ ಕೈಬಿಡ್ತಕ್ಕಂಥ ಒಂದು ಕಾರ್ಯ ಆಗಬೇಕು. ಒಂದು ವೇಳೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಮೈಸೂರು ವಕೀಲರ ಸಂಘದ ವತಿಯಿಂದ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನಾವು ಕರ್ನಾಟಕದಿಂದಲೇ ನಾವು ಒಂದು ಹೋರಾಟದ ಒಂದು ಧ್ವನಿಯನ್ನು ಎತ್ತಕ್ಕಂಥದ್ದು ಮೈಸೂರು ವಕೀಲರ ಸಂಘದ ವತಿಯಿಂದ ಆಗುತ್ತೆ. ಆ ರೀತಿಯಲ್ಲಿ ಆದಾಗ ಮುಂದಿನ ಆಗ್ತಕ್ಕಂಥ ಒಂದು ಉಗ್ರವಾದ ಹೋರಾಟಗಳಲ್ಲಿ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಅದಕ್ಕೆಲ್ಲವೂ ಸಹ ಕೇಂದ್ರ ಸರ್ಕಾರ. ಇದೇ ಡಿಸೆಂಬರ್ 12ರಂದು ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದ್ದು, ಬ್ರಾಹ್ಮಣ ಮುಖಂಡ ಅಶೋಕ ಹಾರನಹಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಅವರು, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಶೋಕ ಹಾರನಹಳ್ಳಿ ಅವರು ಬ್ರಾಹ್ಮಣ ಸಮಾಜವನ್ನು ಮುನ್ನಡೆಸುವ ಬಗ್ಗೆ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಬಂಧುಗಳು ಅಶೋಕ ಹಾರನಹಳ್ಳಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದರು. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ನಾಳೆ ದಿನಾಂಕ 12/12/21 ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೂ ನಡೆಯತಕ್ಕಂಥ ಚುನಾವಣೆ. 4 ಭಾಗದಲ್ಲಿ ಮೈಸೂರು, ಹಾಸನ, ಶಿವಮೊಗ್ಗ, ಹುಬ್ಬಳ್ಳಿ, ಇಲ್ಲಿ 4 ಕಡೆ ನಡೆಯುತ್ತೆ. ರಾಯಚೂರು ಅದಾದ ಮೇಲೆ ಬೆಂಗಳೂರಿನಲ್ಲಿ 19ನೇ ತಾರೀಕು ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಅದಕ್ಕೆ ಸಂಘದ ಸದಸ್ಯರುಗಳಾಗಿರ್ತೀವಿ. ಸಂಘದ ಸದಸ್ಯರುಗಳು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮ ಪಂಚಾಯಿತಿ ಮತಗಟ್ಟೆ ಇಂದು ಗಮನ ಸೆಳೆದಿದೆ. ಅನಾರೋಗ್ಯದಿಂದ ನರಳುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಆಕ್ಸಿಜನ್ ಕಿಟ್ ಧರಿಸಿಯೇ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ಮಾದರಿಯಾಗಿದ್ದಾರೆ. ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾಯಿತರಾದ ಅನ್ಸರ್ ಅಹಮದ್ 3 ತಿಂಗಳ ಹಿಂದೆ ಕೋವಿಡ್ ಪಾಸಿಟಿವ್ ಆಗಿ ಚಿಕಿತ್ಸೆಯನ್ನ ಪಡೆದಿದ್ರು. ಕೋವಿಡ್ನಿಂದ ಗೆದ್ದು ಬಂದರೂ ಅನಾರೋಗ್ಯ ಇವರನ್ನ ಕಾಡುತ್ತಿತ್ತು. ಆಕ್ಸಿಜನ್ ನೆರವಿನಿಂದ ಚೇತರಿಸಿಕೊಳ್ತಿರುವ ಅನ್ಸರ್ ಅಹಮದ್ ಮತದಾನದಿಂದ ದೂರ ಉಳಿಯದೆ ಮತಗಟ್ಟೆಗೆ ಆಗಮಿಸಿ ಹಕ್ಕನ್ನು ಚಲಾಯಿಸಿದ್ದಾರೆ. ಮೈಸೂರಿನಲ್ಲಿರುವ ತಮ್ಮ ಮನೆಯಿಂದ ಸಹಾಯಕರ ಜೊತೆ ಆಕ್ಸಿಜನ್ ಸಮೇತ ಮತಗಟ್ಟೆಗೆ ಆಗಮಿಸಿದ್ದಾರೆ. ಮತಗಟ್ಟೆಗೆ ಪ್ರವೇಶಿಸುವ ವೇಳೆ ಆಯಾ ತಪ್ಪಿದ ಅನ್ಸರ್ ಅಹಮದ್ ಕುಸಿದು ಬಿದ್ದಿದ್ದಾರೆ. ಹೇಗಿದ್ರೂ ಮತಗಟ್ಟೆಗೆ ಪ್ರವೇಶಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ರೂ ಲೆಕ್ಕಿಸದೆ ಹಕ್ಕು ಚಲಾಯಿಸಿದ ಅನ್ಸರ್ ಅಹಮದ್ ಮತದ ಮಹತ್ವವನ್ನು ಸಾರಿದ್ದಾರೆ. ತಮ್ಮ ಮತದಿಂದ ಯಾವುದೇ ಅಭ್ಯರ್ಥಿ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮತ ಚಲಾಯಿಸಿದ್ದಾಗಿ ಸಂದೇಶವನ್ನ ನೀಡಿದ್ದಾರೆ. ಅನ್ಸರ್ ಅಹಮದ್ ಅಂತ ನಾನು ಹುಲ್ಲಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ. ಈ ದಿನ ಎಂಎಲ್ಸಿ ಚುನಾವಣೆಯ ಮತದಾನ ಈ ದಿನ ನಾನು ಮತ ಚಲಾಯಿಸೋಕ್ಕೆ ಹೊರಟಿದ್ದೀನಿ. ಯಾಕಂದರೆ ಚುನಾವಣೆ ಪ್ರತಿನಿಧಿಗಳ ಹಕ್ಕಾಗಿರುತ್ತೆ ಇದು ಮತದಾನ. 6,000 to 7,000 ಮತದಾನ ಇರುತ್ತೆ. ಇದು ಒಂದೊಂದು ಮತದಾನ ಕೂಡ ತುಂಬ ಅಮೂಲ್ಯವಾಗಿರುತ್ತೆ. ಆದ್ದರಿಂದ ನಾನು ಒಂದು ಓಟನ್ನು ಕೊಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಒಬ್ಬ ಇಬ್ಬರು 2 ಓಟು ಕೊಡ್ಬೋದು. ನನ್ನ ಓಟಿಂದ ಯಾರೋ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮತದಾನ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಹಕ್ಕು ಕೂಡ ಒಂದು 2 ಮುಖ್ಯವಾಗಿ ನನಗೇನೆಂದರೆ ಸ್ವಲ್ಪ ಆರೋಗ್ಯ.
ತುಮಕೂರು ಜಿಲ್ಲೆ ಕುರಟಿಕೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ ಚಲಾಯಿಸಿದರು. ಈ ವೇಳೆ ತುಮಕೂರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜೇಂದ್ರ ರಾಜಣ್ಣ ಸಂಪೂರ್ಣ ಗೆಲ್ಲುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಮೇಲ್ಮನೆಯಲ್ಲಿ ಸಂಪೂರ್ಣ ಬಹುಮತದ ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ದೊರೆಯಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ನಮ್ಮ ಪಕ್ಷದ ಸದಸ್ಯರುಗಳು ಮತ ಹಾಕಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ರಾಜೇಂದ್ರ ರಾಜಣ್ಣ ಅವರಿಗೆ ಅವರು ಗೆಲ್ಲಬೇಕು ಅಂತ ಹೇಳಿ ನಾವೆಲ್ಲ ಅಪೇಕ್ಷೆ ಪಟ್ಟಿದ್ದೀವಿ. ಪಕ್ಷ ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ನಮ್ಮ ಪ್ರಚಾರ ಮತ್ತೊಂದು ಎಲ್ಲ ಮಾಡಿದೆ. ನನಗೆ ವಿಶ್ವಾಸ ಇದೆ, ಸಂಪೂರ್ಣವಾದ ವಿಶ್ವಾಸ ಇದೆ. ರಾಜೇಂದ್ರ ಅವರು ಗೆಲ್ಲುತ್ತಾರೆ ಅನೇಕ ಕಾರಣಗಳಿಂದ. ಒಂದು, ಅವರು ಸ್ಥಳೀಯ ಅಭ್ಯರ್ಥಿ, ಬಹಳ ಮುಖ್ಯವಾಗಿ ಇದು ಸ್ಥಳೀಯ ಚುನಾವಣೆ ಆಗೋದ್ರಿಂದ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರೋದ್ರಿಂದ ಸ್ಥಳೀಯ ಅಭ್ಯರ್ಥಿ ಬಹಳ ಮುಖ್ಯ. ಹಾಗಾಗಿ ರಾಜೇಂದ್ರ ಅವರು ಸ್ಥಳೀಯ ಅಭ್ಯರ್ಥಿ. ಎರಡನೇದು, ತಮಗೆಲ್ಲ ಗೊತ್ತಿದ್ದಾಗೆ ಸರ್ಕಾರದ ವೈಫಲ್ಯಗಳನ್ನು ಜನ ಈಗಾಗಲೇ ಗಮನಿಸಿದ್ದಾರೆ. ಬೆಲೆ ಏರಿಕೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಅಥವಾ ಅವರ ಆಡಳಿತದಲ್ಲಿ ಇವತ್ತು ಏನು ಮಳೆ ಬಿದ್ದು ಮನೆಗಳು ಬಿದ್ದೋಗಿದ್ದಾರೆ, ಅದಕ್ಕಿನ್ನೂ ಪರಿಹಾರ ಕೊಟ್ಟಿಲ್ಲ. ಮತ್ತು ಲಕ್ಷಾಂತರ ಎಕರೆ ಭೂಮಿ ಇವತ್ತು ಬೆಳೆಗಳು ಹಾಳಾಗಿದೆ, ಅದಕ್ಕೆ ಯಾವ ಪರಿಹಾರ ಕೊಟ್ಟಿಲ್ಲ. ಯಾರು ಕೂಡ ಹೋಗಿ ನೋಡಲಿಲ್ಲ, ಯಾವ ಮಂತ್ರಿನೂ ಬಂದು ಮನೆ ಬಿದ್ದಿರೋ ಕಡೆ ನೋಡಲೇ ಇಲ್ಲ. ಹೀಗಾಗಿ ಇವೆಲ್ಲ ವಿಷಯಗಳು ಇರೋದ್ರಿಂದ ರಾಜೇಂದ್ರ ಅವರಿಗೆ ನಮ್ಮ ಪಂಚಾಯಿತಿಯ ಸದಸ್ಯರು ಮತ ಹಾಕ್ತಾರೆ, ರಾಜೇಂದ್ರ ಖಂಡಿತವಾಗಿ ಗೆಲ್ಲುತ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ. ರಾಜ್ಯದಲ್ಲಿ 4 ವರ್ಷದ ಪದವಿ ಕೋರ್ಸ್ ವ್ಯಾಸಂಗ ಅನುಷ್ಠಾನ ಹಾಗೂ ಎನ್ಇಪಿ ನೀತಿಯಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಡಿಯಲ್ಲಿ ಮತ್ತೊಂದು ವಿಷಯ ಓದಬೇಕೆಂದು ತರಾತುರಿಯಲ್ಲಿ ಸಿದ್ಧವಾಗಿರುವ ಸರ್ಕಾರದ ನಡೆಯನ್ನ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಖಂಡಿಸಿದೆ. ಚಾಮರಾಜನಗರದ ಭುವನೇಶ್ವರಿ ವೃತ್ತದಿಂದ ಹೊರಟ ಹೋರಾಟ ನಿರತ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸಮಾವೇಶಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪದವಿ ತರಗತಿಗಳು ಶುರುವಾಗಿ 3 ತಿಂಗಳಾಗಿದೆ, ಇನ್ನೇನು ಆಂತರಿಕ ಪರೀಕ್ಷೆಗೆ ಮಕ್ಕಳು ತಯಾರಾಗಿದ್ದಾರೆ, ಈಗಿದ್ರೂ ಇನ್ನೂ ಕೂಡ ಪಠ್ಯಕ್ರಮ ತಯಾರಾಗಿಲ್ಲ. ಬೋಧಕೇತರ ಕೊರತೆ, ಸಾಮಗ್ರಿಗಳ ಕೊರತೆ, ತರಗತಿಗಳ ಕೊರತೆ ಎದುರಾಗಿ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ಜಿಲ್ಲೆಯ ಸಂಚಾಲಕಿ ಆಗಿದ್ದೀನಿ. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಜೊತೆ ಸೇರಿ ನಮ್ಮ ಚಾಮರಾಜನಗರದ ವಿದ್ಯಾರ್ಥಿಗಳು ಇವತ್ತು ಡಿ ಸಿ ಆಫೀಸ್ ಎದುರುಗಡೆ ಪ್ರೊಟೆಸ್ಟ್ಗೆ ಬಂದಿದ್ದೀವಿ. ಬಂದಿರೋ ಕಾರಣ ಏನಂತ ಹೇಳಿದ್ರೆ ಸರ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಸಮಾಜನ ಅಬ್ಸರ್ವ್ ಮಾಡಿದೆ, ಸೆಕೆಂಡ್ ವೇವ್ ಕೊರೋನಾ ಬಂದಾಗ ಇಡೀ ದೇಶನ ನಲ್ಗೋಗಿತ್ತು. ನಮ್ಮ ಚಾಮರಾಜನಗರದಲ್ಲಿನೇ 25 ಫ್ಯಾಮಿಲಿಗಳು ಆಕ್ಸಿಜನ್ ಕೊರತೆಯಿಂದ ಸತ್ತೋದ್ರು. ಇಂಥ ಫ್ಯಾಮಿಲಿಗಳಿಂದ ಬಂದಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳು, ಶೈಕ್ಷಣಿಕ ನೀತಿಗಳು ಯಾವ ರೀತಿ ತರಬೇಕು, ಇದನ್ನ ನಾವು ವಿರೋಧಿಸ್ತಾ ಇದೀವಿ. ಇವತ್ತೇನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತರಾತುರಿಯಲ್ಲಿ ಹೇರಿದ್ದಾರೆ, ಪಠ್ಯ ಪುಸ್ತಕಗಳು ಕೊಟ್ಟಿಲ್ಲ, ಯಾವುದೇ ಸೌಲಭ್ಯ ಕೊಡ್ದಿರಾ, ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೊಟ್ಟು ಅದ್ರ ಜೊತೆಲಿ ಸರ್ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಒಂದಿದೆ. ಸೊ ಇದು ಈ ವರ್ಷದಿಂದ ವಿದ್ಯಾರ್ಥಿಗಳಿಗೆ 3 ಕಾಂಬಿನೇಷನ್ ಅಲ್ಲಿ ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಅದನ್ನ ಇದನ್ನ ತಗೋಬೇಕಂತ ಹೇಳಿ ಅಡ್ಮಿಷನ್ ಟೈಮಲ್ಲಿ ಹೇಳಿರ್ಲಿಲ್ಲ. ಅಡ್ಮಿಷನ್ ಆಗಿ 2 ತಿಂಗಳು ಆದ್ಮೇಲೆ ಇವಾಗ ಏನ್ ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ, ಆರ್ಟ್ಸ್ ಸ್ಟೂಡೆಂಟ್ಸ್ ಗಳು ಸೈನ್ಸ್ ಅಥವಾ ಕಾಮರ್ಸ್ ನ ತಗೋಬೇಕಂತ ಹೇಳಿ. ಓಪನ್ ಎಲೆಕ್ಟಿವ್ ಅಂದ್ರೇನು, ವಿದ್ಯಾರ್ಥಿಗಳಿಗೆ ಇಷ್ಟ ಬಂದಂತ ಸಬ್ಜೆಕ್ಟ್ ನ ಅವರು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿ. ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ಕೆಳಗಡೆ ಬರ್ತೀವಿ ನಾವು, ಅವರು ಅಥವಾ ನಮ್ಮ ಮಾನ್ಯ ರಾಜ್ಯ ಸರ್ಕಾರ. ಇವಷ್ಟೇ ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.